ಮೊದಲು ಅಲ್ಲಿ ನಮ್ಮ ರೈತ ಸಂಘಟನೆ ಒಂದು ಭೂಸುಧಾರಣೆ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಮಾರಕ ಕಾಯ್ದೆಯನ್ನು ಬಹುಶಃ ಮಾರ್ಚ್ 2021 ಕರ್ನಾಟಕ ತಂದು ಸರಿಯಾದ ರೀತಿಯಲ್ಲಿ ಈ ದೇಶದಲ್ಲಿ ಪರಿಣಾಮಕಾರಿಯಾಗಿದ್ದರೆ ನೀವು ಬಹುಶಃ 72 ಗಂಟೆಗಳ ಕಾಲ ಇವತ್ತು ಹೋರಾಟ ಪ್ರಾರಂಭ ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಬೋದು. ನಾವು ಇಲ್ಲಿ 1 ವರ್ಷಗಳ ಕಾಲ ಚಳವಳಿ ಮುಚ್ಚಿದ್ವಿ, ಆದ್ರೆ ಅಲ್ಲಿ ಬೆಳೆ ಬಿಟ್ಟಿಲ್ಲ. ನಿಮಗೆ ನಾವು ಮೋಸ ಮಾಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ಒಂದು ಬೆಳೆದು ಬಂದು ನಾವು ಊಟ ಹಾಕ್ತಿದ್ವಿ ಅಂತ ಹೇಳಿ. ಈಗಾಗಲೇ ಪುರುಷೋತ್ತಮ ಅವರು ದೆಹಲಿಯ ಚಾರಿತ್ರಿಕ ಹೋರಾಟ ನವೀನ್ ಅವರ ಪುಸ್ತಕದ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ. ನವೆಂಬರ್ 20, 2020 ದೆಹಲಿಯ ಹೋರಾಟ ಶುರುವಾಗಿರೋದು ಬಹುಶಃ ಬಹಳಷ್ಟು ಜನಕ್ಕೆ ಮರ್ತೋಗಿದೆ ಕಾಣುತ್ತೆ. ನಾಗೇಂದ್ರ ಅವರು ಇಲ್ಲಿದ್ದಾರೆ, ಬಿ ಆರ್ ಪಾಟೀಲ್ ಇಲ್ಲಿ ಇದ್ದಾರೆ, ನಾಗರಾಜು ಇದ್ದಾರೆ, ಮಾವಳ್ಳಿ ಶಂಕರ್ ಇದ್ದಾರೆ. ಸೆಪ್ಟೆಂಬರ್ 2020 ಅಂದ್ರೆ ದೆಹಲಿಯ ಚಾರಿತ್ರಿಕ ಹೋರಾಟ ಪ್ರಾರಂಭವಾಗೋಕ್ಕಿಂತ 3-4 ತಿಂಗಳು ಮೊದಲು ಡೇ ಫ್ರೀಡಂ ಪಾರ್ಕ್ ನಲ್ಲಿ ಕೋವಿಡ್ನ ಕರಾಳ ದಿನಗಳಲ್ಲಿ ಬಹುಶಃ ಬಹಳಷ್ಟು ಜನ ರೈತ ಮಿತ್ರರು ನೀವೆಲ್ಲ ಬಂದು ಸೇರಿದ್ರಿ ಇಲ್ಲಿ. ನಾನು ಬಿ ಆರ್ ಪಾಟೀಲ್ ಗಟ್ಟಿಯಾಗಿ ಎಲ್ಲರಿಂದ ಕೂಡ ಸೇರಕ್ಕೆ ಪ್ರಯತ್ನ ಪಟ್ಟು ನಾನು ಅವರು ಕಾರಲ್ಲಿ ಬಂದು 3 ತಿಂಗಳು ಮೊದಲು ಪುರುಷೋತ್ತಮ ಅವರೇ ಅಂದ್ರೆ ದೆಹಲಿಯ ಚಾರಿತ್ರಿಕ ಹೋರಾಟಕ್ಕಿಂತ ಮೊದಲು ಅಲ್ಲಿ ನಮ್ಮ ರೈತ ಸಂಘಟನೆ ಒಂದು ಭೂಸುಧಾರಣೆ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಮಾರಕ ಕಾಯ್ದೆಯನ್ನು ಬಹುಶಃ ಮಾರ್ಚ್ 2021 ಕರ್ನಾಟಕ ತಂತು ದೆಹಲಿಯ ಆ ಒಂದು ಭೂಮಿಯನ್ನು ಕಾರ್ಪೊರೇಟ್ ಹಿಡಿತಕ್ಕೆ ತರುವ ಕೃಷಿ ಮಾರಾಟ ವ್ಯವಸ್ಥೆಯನ್ನು ಕಾರ್ಪೊರೇಟ್ ಹಿಡಿತಕ್ಕೆ ತರುವ ಕೇಂದ್ರ ಸರ್ಕಾರದ ಮೂಲಕ ಆ ಒಂದು ಹುನ್ನಾರಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಮೊದಲೇ ಅಮೆಂಡ್ಮೆಂಟ್ ಆಯ್ತು. ಹಾಗಾಗಿ ಚರಿತ್ರೆಯ ರೈತ ದಲಿತ ಕಾರ್ಮಿಕ ಹೋರಾಟದ ಚರಿತ್ರೆ ಹಿಡಿದು ಅಂತ ಅದರಲ್ಲಿ 3 ತಿಂಗಳು ಮೊದಲು ಇರೋಣ. ಕರ್ನಾಟಕ ಒಂದು ಮರ್ಯಾದೆ ಬೇಡ, ನೀವೇ ಎಲ್ಲ ಕಟ್ ಮಾಡೋದು. ಯಾಕೆ ನಾನೇ ಕೇಳ್ತೀನಿ ಬಿಟ್ರೆ ಅದರಲ್ಲೊಂದು ಸಣ್ಣ ಪಾತ್ರ ಸಣ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರ್ತಕ್ಕಂತ ಒಂದು ತೃಪ್ತಿ ನನಗಿದೆ. ಸ್ನೇಹಿತರೆ, 3 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ ಸಂಯುಕ್ತ ಕಿಸಾನ್ ಮೋರ್ಚಾ, ಸಂಯುಕ್ತ ಹೋರಾಟ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಿ. 72 ಗಂಟೆಗಳ ಏನಂತ ಹೇಳ್ತೀನಿ ಇದಕ್ಕೆ ಧರಣಿ, ನಿರತ ಧರಣಿಗೆ ನೀವು ಕೂತಿದ್ರಿ. ಚಳಿಲಿದೆ, ಬಹುಶಃ ಊಟ ತಿಂಡದ ವ್ಯವಸ್ಥೆ ಏನಾಗಿದೆ ಗೊತ್ತಿಲ್ಲ, ನಿಮ್ಗೆ ಉಳಿಯಕ್ಕೆ ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ, ಇಲ್ಲಿನ ಕಟ್ಟಡ ಸೊಕ್ಕ ನನಗೆ ಹುಟ್ಟು, ಬಹುಶಃ ಒಂದೇ ಒಂದು ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ, ಅದ್ರ ವ್ಯವಸ್ಥೆ ಏನಾಗಿದೆ ಗೊತ್ತಿಲ್ಲ. 1000 ಜನ ಬಂದಿದ್ರಿ. ಮಿತ್ರರಾದ ರವೀಂದ್ರಕುಮಾರ್ ಈಗ ತಾನೇ ಈ ಸಂವಿಧಾನದ ಬಗ್ಗೆ ಹೇಳಿದ್ರು, ಬಹುಶಃ ನನಗೆ ಇದು ಒಂದು ದೊಡ್ಡ ವಿಪರ್ಯಾಸ ಅನಿಸುತ್ತೆ. ಆ ಸಂವಿಧಾನ ಸರಿಯಾದ ರೀತಿಯಲ್ಲಿ ಈ ದೇಶದಲ್ಲಿ ಪರಿಣಾಮಕಾರಿಯಾಗಿದ್ದರೆ ನೀವು ಬಹುಶಃ 72 ಗಂಟೆಗಳ ಕಾಲ ಇವತ್ತು ಹೋರಾಟ ಪ್ರಾರಂಭ ಮಾಡುವ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲ, ಸಂವಿಧಾನದ ವಿಫಲತೆ ಅಂತ ಹೇಳ್ತಿಲ್ಲ, ಅದು ಸಾಕಾರಗೊಂಡಿದೆ ಇಲ್ಲೋ ಅನ್ನೋ ಪ್ರಶ್ನೆ ನನಗೆ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹೋರಾಟದ ಯಾವ ಸ್ಪಂದನೆಗಳು ಸಿಗ್ತದೆ? ಅದೇನ 3 ಕಾಯ್ದೆಗಳನ್ನು ವಾಪಸ್ ತಂದಿದ್ದಾರೆ. ಆ ಕಾಯ್ದೆಯ ವಿವಿಧ ಕರಾಳ ರೂಪಗಳು ಈಗಾಗಲೇ ಬರೀ ನಾವು ವಿವರ ಕೊಡ್ತೀನಿ. ಬೇಕು ಅಂತಂದ್ರೆ ಉತ್ತರ ಪ್ರದೇಶ ಪಂಜಾಬ್ ಅಲ್ಲಿ ಎಲ್ಲಿ ಸೋತು ಬಿಡ್ತೀವಿ ಅಂತಂದ್ರೆ ಅವ್ರು ಗೆದ್ದು ಬಿಟ್ರು. ಅಷ್ಟೇ ಅಲ್ಲ, ಲಿಖಿಂಪುರಿಯನ್ನ ಒಂದು ಕ್ಷೇತ್ರದಲ್ಲಿ ಕೂಡ ಗೆದ್ದಿದ್ದಾರೆ. ಹೋರಾಟ ನಿರತ ರೈತರ ಮೇಲೆ ವಾಹನ ಓಡಿಸಿ ಕೊಂದಂತ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಹಾಗಾಗಿ ಅದು ಗೆಲುವು ಅನ್ನಕ್ಕಿಂತ ಹೆಚ್ಚಾಗಿ ಈ ಆಳುವ ವರ್ಗ ಯಾವುದೇ ರೀತಿಯ ಸ್ಪಂದಿಸ್ತಿಲ್ಲ, ಹೆದರ್ತಾ ಇಲ್ಲ, ಈ ಕಡೆ ಗಮನ ಪಟ್ಟಿಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಏನಿರಬಹುದು ಅನ್ನೋದು ಒಂದು ಅಂಕಿಅಂಶ ಮಾತ್ರ ಕೊಟ್ಟ ನಾನು ಹೇಳ್ತೀನಿ. ಯಾಕೆಂದ್ರೆ ಈಗ ಅವೆಲ್ಲ ಬೇಡಿಕೆಗಳು 10 ವರ್ಷದಿಂದ ಇದ್ದಾವೆ, ಬಹುಶಃ ಇನ್ನೂ 10 ವರ್ಷಗಳು ಮುಂದುವರಿಬಹುದು. ಕಾಣುತ್ತೆ ಕೆಲವೊಂದು ಸೇರಿದೆ, ಭೂಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ತಿದ್ದುಪಡಿ ಕೆಲವು ಸೇರ್ತಾ ಹೋಗ್ತವೆ. ಅದೇ ರೀತಿ ಕಾರ್ಮಿಕ ಸಮಿತಿ ವಿಚಾರಗಳು ಇರ್ಬೋದು, ಗೋಹತ್ಯೆ ವಿಚಾರಗಳು ಇರ್ಬೋದು, ಸೇರ್ತಾ ಹೋಗ್ತವೆ. ಆ ಲಿಸ್ಟ್ ಬೆಳೀತಾ ಇದೆ ಹೊರತು ಅಲ್ಲಿಷ್ಟು ಕಡಿಮೆ ಆಗ್ತಾ ಇಲ್ಲ. ಆಗಿರ್ಬೇಕು ಅಂತಾದಾಗ ಇದು ಒಂದು ರೀತಿಯ ಐರೋನಿ ಅಂತ ನಾನು ಹೇಳ್ತೀನಿ. ಸಂವಿಧಾನದ ದಿನದ ದಿನ ಇವೆಲ್ಲ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಒಂದೇ ಒಂದು ಅಂಕಿಅಂಶ ಕೊಟ್ಟು ನಾನು ಮಾತನ್ನು ಮುಗಿಸಿ, ಬಹಳ ಮುಖ್ಯವಾದ ಅಂಕಿಅಂಶ ಇವತ್ತಿನ ಹಿಂದೂ ಪತ್ರಿಕೆಗಳು ಬಂದಂತ ಅಂಕಿಅಂಶ. ಯಾಕೆ ನಾವು ದುಡಿಯೋ ವರ್ಗ ರೈತರು ಕಾರ್ಮಿಕರು ಒಂದು ಕಡೆ ಹೋರಾಟ ಮಾಡ್ತಾನೆ ಇರ್ತಾರೆ, ಸಂವಿಧಾನವನ್ನು ನೆನೆಸ್ಕೊಳ್ತಾನೆ ಇರ್ತೀವಿ, ಆದ್ರೆ ಯಾವ ರೀತಿಯ ಬದಲಾವಣೆ ಪರಿಣಾಮ ಆಗಲ್ಲ ಅನ್ನಕ್ಕೆ ಇವತ್ತಿನ ಒಂದು ಅಂಕಿಅಂಶ ಹೇಳ್ತೀನಿ. ಬಹಳ ಆಶ್ಚರ್ಯಕರ ಅಂಕಿಅಂಶ, ಯಾಕಂದ್ರೆ ದೇಶದಾದ್ಯಂತ ಇದ್ರ ಬಗ್ಗೆ ಗುಲ್ಲಾಗಿದೆ. ಆಸ್ಟ್ರೇಲಿಯಾ ದೇಶದ ಪ್ರಧಾನಮಂತ್ರಿ ಇಲ್ಲಿದ್ದಾರೆ, ಮ್ಯಾಚ್ ನೋಡಕ್ಕೆ ಅಂತ ಬಂದಿದ್ರು, ನಿಮ್ಗೆ ಗೊತ್ತಿರ್ಬೋದು. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು, ಇತ್ತೀಚೆಗಿನ ವರ್ಷಗಳಿಂದ ಹೋಲಿಸಿದ್ದೆ ಆದಲ್ಲಿ ಆಸ್ಟ್ರೇಲಿಯಾ ದೇಶದಿಂದ ಆಮದು ಮಾಡಿಕೊಳ್ತಿರತಕ್ಕಂಥದ್ದು 3 ಪಟ್ಟು ಹೆಚ್ಚಿದೆ. ಯಾಕೇನ್ ಬಿಟ್ರೆ ಆಸ್ಟ್ರೇಲಿಯಾ ದೇಶದಿಂದ ಕೃಷಿ ಉತ್ಪನ್ನಗಳ ಆಮದು, ಕೃಷಿ ಉತ್ಪನ್ನಕ್ಕೆ 0 ಅಂದ್ರೆ ನೀವು ಯಾವುದೇ ಕರೆ ಇಲ್ಲದೆ ಆಸ್ಟ್ರೇಲಿಯಾ ತರಬಹುದು ಅಂತ ಒಂದು ಒಡಂಬಡಿಕೆ ಆಗಿದೆ. ಅದರ ಪರಿಣಾಮವಾಗಿ ಅತ್ಯಂತ ಅಗ್ಗದ ದರದಲ್ಲಿ ಉತ್ಕೃಷ್ಟ ರೀತಿಯ ಆಸ್ಟ್ರೇಲಿಯನ್ ಆಪಲ್ ನೋಡಿರ್ಬೋದಲ್ವಾ,
ದೊಡ್ಡ ದೊಡ್ಡ ಮಾಲಿಗಳು ನೋಡಿ, ಆಸ್ಟ್ರೇಲಿಯಾದಿಂದ ಆಪಲ್ ಬರ್ತಾ ಇದೆ, ಆಸ್ಟ್ರೇಲಿಯಾದಿಂದ ಮಜ್ಜೆ ಬರ್ತಾ ಇದೆ, ಆಸ್ಟ್ರೇಲಿಯಾದಿಂದ ಹಣ್ಣು ಬರ್ತಾ ಇದೆ, ಆಸ್ಟ್ರೇಲಿಯಾದಿಂದ ದ್ವಿದಳ ಧಾನ್ಯ ಬರ್ತಾ ಇದೆ, ಆಸ್ಟ್ರೇಲಿಯಾದಿಂದ ಮಾಂಸಾಹಾರಗಳು ಮಜ್ಜೆ ಎಲ್ಲ ಬರ್ತಿದೆ. ಅತ್ಯಂತ ಉತ್ಕೃಷ್ಟವಾದಂತ ಉತ್ಪನ್ನ ಅಗ್ಗದಲ್ಲಿ ಬರ್ತಾ ಇದೆ. ದೇಶದ ಮಧ್ಯವರ್ಗ ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತಾ ಇದೆ. ಸರ್ಕಾರ ನಮ್ದಿನ $3.5 trillion ಹತ್ತಿರ ಹೋಗ್ತಾ ಇದ್ವಿ, ಯಾಕೆಂದ್ರೆ ವಾಣಿಜ್ಯ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ಕಾರ್ಪೊರೇಟ್ ವಲಯ ಇದನ್ನು ಮೊಟ್ಟ ಮೊದಲು ಸ್ವಾಗತಿಸಿದೆ. ಯಾಕೆಂದ್ರೆ ಆಸ್ಟ್ರೇಲಿಯಾ ಅನ್ನುವಂಥದ್ದು ಮುಂದುವರಿದ ರಾಷ್ಟ್ರವಾದ್ರೂ ಕೂಡ ಕೃಷಿಯಲ್ಲಿ ಬಹಳ ಮುಖ್ಯವಾದ ರಾಷ್ಟ್ರ. ಅಲ್ಲಿಂದ ನಾವು ಕೃಷಿಯನ್ನು ಉತ್ಪಾದನೆ ಮಾಡ್ಕೊಳ್ತಿದ್ವಿ. ನಮ್ಮ ದೇಶದಿಂದ ಅಷ್ಟೇ ಪ್ರಮಾಣದಲ್ಲಿ ಕಂಪ್ಯೂಟರ್ಸ್ಗಳು ಹೋಗ್ತಾ ಇದ್ದಾವೆ, ಸಾಫ್ಟ್ವೇರ್ ಹೋಗ್ತಾ ಇದ್ದಾವೆ, ಸರ್ವಿಸ್ ತಂತ್ರಜ್ಞಾನಗಳು ಹೋಗ್ತಾ ಇದ್ದಾವೆ, ವಾಹನಗಳು ಹೋಗ್ತಾ ಇದ್ದಾವೆ. ನೋಡಿ ಎಂತ ಒಂದು ವಿನ್ ವಿನ್ ಸಿಚುವೇಶನ್ಸ್ಗಳು. ನೀವು ಜಾತಿಯ ಒಂದು ಸಮೀಕ್ಷೆಗೆ ವಿರೋಧ ಅಂತ ಹೇಳಿದ್ರಿ ರವಿವರ್ಮ ಅವರೇ, ಈ ಒಂದು ವಿಚಾರವನ್ನು ಮೇಲ್ ಮಧ್ಯಮ ವರ್ಗ ಮತ್ತು ಕಾರ್ಪೊರೇಟ್ ವಲಯ ಒಟ್ಟಾರೆ ಹೇಳ್ತೀನಲ್ಲ, ಈ ಉದಾರೀಕರಣ ನೀತಿ ಟ್ರೇಡ್ ನೀತಿಗಳನ್ನು ಸ್ವಾಗತಿಸಿದ್ದಾವೆ. ಸ್ವಾಗತಿಸದೇ ಇರೋಕ್ಕೆ ಕಾರಣವೇ ಇಲ್ಲ. ಸರ್ಕಾರ ಅಂದ್ ಬಿಟ್ರೆ ಮೇಲ್ ಮಧ್ಯಮ ವರ್ಗ, ಅವರಿಗೆ ಮುಖವಾಣಿಯಾಗಿರತಕ್ಕಂಥ ಮಾಧ್ಯಮ. ನನಗೆ ಬರತಕ್ಕಂಥ ಅನುಮಾನ, ಬಹುಶಃ ತಾವು ಎಲ್ಲ ಹೋರಾಟದಲ್ಲಿದ್ದಂತ ನಾನೊಬ್ಬ ಸಾಮಾನ್ಯ ವಿಜ್ಞಾನಿಯಾಗಿ ಹೇಳ್ತಾ ಇದ್ದೀನಿ, ಬಹುಶಃ ಚಳುವಳಿ ಧರಣಿಯನ್ನು ಮೇಲ್ಪಟ್ಟಂತ ಒಂದು ಚುನಾವಣಾ ಒಂದು ಹೋರಾಟ ತಂತ್ರಗಾರಿಕೆ ಬಹುಶಃ ಇಳಿಬೇಕಾಗುತ್ತೆ. ಇಲ್ಲ ಅಂದ್ಬಿಟ್ರೆ 72 ದಿನಗಳ ಧರಣಿ ನಡೆಯುವಂಥದ್ದು ಮತ್ತು ನಡೀತೇವೆ, ಅದು ಸೇರ್ತಾ ಹೋಗ್ಬಿಡ್ತವೆ. ಯಾವ ರೀತಿಯ ಒಂದು ತಂತ್ರಗಾರಿಕೆ ಬೇಕು ಅನ್ನೋದಕ್ಕೆ ಇದು ಮ್ಯೂಟೇಷನ್ ಅಂತ ಹೇಳ್ತಾರೆ. ಒಂದು ರೋಗಕ್ಕೆ ನೀವು ಔಷಧಿ ತಗೊಂಡು ಆ ಒಂದು ಕ್ರಿಮಿಕೆ, ಈಗ ಕೋವಿಡ್ ಬಂತಲ್ಲ, ನೀವು ಔಷಧಿಗಳು ಜಾಸ್ತಿ ಹೇಳ್ಬೇಕಾಗುತ್ತೆ. ನಮ್ಮಲ್ಲಿ ಕೆಲವು ಕ್ರಿಮಿಕೀಟಗಳ ನಾಶಕ್ಕೆ ಯಾವ ಒಂದು ಈ ಕ್ರಿಮಿಕೀಟಗಳು ಬಗ್ಗದ ಇಲ್ಲ. ಬಹುಶಃ ಇಲ್ಲಿ ಆಳುವ ವರ್ಗ ಖಂಡಿತವಾಗಿ ಹೇಳ್ತೀನಲ್ಲ, ಈ ಬಗ್ಗೆ ಸಂವೇದನೆ ಇಲ್ಲ. ಅಲ್ಲಿ ನಡೀತಕ್ಕಂಥ ಬಹುಶಃ ನಾಳೆ ದಿನ ಕಾರ್ಯಕ್ರಮಗಳಲ್ಲಿ ವಿಧಾನಸೌಧ ಪಾರ್ಲಿಮೆಂಟ್ಗಳಲ್ಲಿ ಯಾವುದು ಮುಖ್ಯ ಆಗೋದಿಲ್ಲ. ದುಡಿಯೋ ವರ್ಗದ ನೋವೇ ಅರ್ಥ ಆಗೋದಿಲ್ಲ. ಅನ್ನದಾತರ ಬವಣೆ, ಅನ್ನದಾತರ ಬವಣೆ ಹಿಂದೆ ಇನ್ನು ಅತ್ಯಂತ ಹಲವಾರು ಕರಾಳ ಅಂಕಿಅಂಶಗಳಿದ್ದಾವೆ. 21 ಲಕ್ಷ ಹೆಕ್ಟರ್ ಭೂಮಿಯನ್ನು ಕರ್ನಾಟಕದಲ್ಲಿ ಭೂಮಿ ಬಿಡಲಾಗಿದೆ. 26 ಬೆಳೆಗಳ ಇತ್ತೀಚಿನ ಬೆಳೆ ಆಯೋಗದ ವರದಿ ಪ್ರಕಾರ, ಅವರು ಎಂ ಎಸ್ ಸ್ವಾಮಿನಾಥನ್ ವರದಿ ಹೇಳ್ತಾ ಇದ್ರಿ, 26 ಬೆಳೆಗಳಲ್ಲಿ 24 ಪ್ರಮುಖ ಬೆಳೆಗಳ ಬೆಳೆದಂತ ರೈತರಿಗೆ ನೆಟ್ ಲಾಸ್, 1,000,000,000,000 ನಷ್ಟವನ್ನು ಅನುಭವಿಸ್ತಿದ್ರಿ. ನೀವು ಗುಳೆ ಬರೋದಾಗಿದೆ. ರೈತ ಮಕ್ಕಳಿಗೆ ಉಚಿತವಾದಂತ ಬೇಡಿಕೆ, ರೈತ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದಾರೆ. ಯಾವುದೋ ಒಂದು ಪಕ್ಷ ಆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ರೆ 2 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತಿದೆ ರೈತ ಮಕ್ಕಳಿಗೆ ಮದುವೆ ಆಗಂತವರಿಗೆ. ಇಷ್ಟೆಲ್ಲ ಅಲ್ಲದೆ ಅತ್ಯಂತ ಕರಾಳ ಅಂಕಿಅಂಶಗಳು ಈ ದೇಶದಲ್ಲಿ. ರೈತ ಹೇಗೆ ಬದುಕುತ್ತಾನೆ, ಅವನ ಆದಾಯ ಎಷ್ಟು ಅಂದ್ಬಿಟ್ಟು ನಮಗಿನ್ನು ಖಂಡಿತ ಗೊತ್ತಿಲ್ಲ. ಆದ್ರೆ ರೈತ ಹೇಗೆ ಸಾಯ್ತಾನೆ ಅಂತಕ್ಕಂಥ ನಿಖರವಾದ ಅಂಕಿಅಂಶ ಇದೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಕಳೆದ 20 ವರ್ಷಗಳಲ್ಲಿ 5 ಲಕ್ಷದಿಂದ 3 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ದಿನ ಒಂದಕ್ಕೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 42 ದಿನ ರೈತರು ಆಗ್ತವೆ. ಗಂಟೆ ಒಂದಕ್ಕೆ ಲೆಕ್ಕಾಚಾರ ಹಾಕಿದ್ರೆ ಹೆಚ್ಚು ಕಡಿಮೆ 2 ರಿಂದ 2.5 ದಿನ ರೈತರು ಆತ್ಮಹತ್ಯೆ ಮಾಡ್ತಾರೆ. ಈ ಸಭೆ ಮುಗಿಬೇಕಾದ್ರೆ 5 ಜನ ಎಲ್ಲ ಕರಾಳ ಅಂಕಿಅಂಶಗಳು ಅದನ್ನು ಹಿಂಬದಿದೆ. ಆಗಿರಬೇಕಾದಾಗೆ ನನ್ನ ಒಂದು ಅಭಿಪ್ರಾಯ, ಹೋರಾಟದ ತಂತ್ರಗಾರಿಕೆಯನ್ನು ಬದಲಾಯಿಸಬೇಕಾಗಿದೆ. ಇದೇ ಹೋರಾಟ ನಡೀತಾ ಇದ್ದಲ್ಲಿ ಆಳುವ ವರ್ಗಕ್ಕೂ ಕೂಡ ನಿಮ್ಮನ್ನು ಸ್ಮರಿಸೋದಿಲ್ಲ. ಆ ಭಾರತದ ಸಂವಿಧಾನ ನಾವು ಸ್ಮರಿಸಬೇಕು ಅಷ್ಟೇ. ನಾನು ಒಂದು ಸಿನಿಕತರಿಂದ ಹೇಳ್ತಿಲ್ಲ, ಅಗೌರವ ಮಾಡ್ತಾ ಇಲ್ಲ, ನನ್ನ ನೋವಿಂದ ಹೇಳ್ತಾ ಇದ್ದೀನಿ. ಏನ್ ಮಾಡಬಹುದು ಬಹಳ ಕೂತ್ಕೊಂಡು ಯೋಚನೆ ಮಾಡೋಣ. ಅದು ಒಂದೇ ಒಂದು ನಾನು ನಿಮ್ಗೆ ಸುಳ್ಳು ಕೊಡ್ತೀನಿ. ಮೇಲ್ ಮಧ್ಯಮ ವರ್ಗಕ್ಕೆ ಯಾವುದು ಮುಟ್ತಾ ಇಲ್ಲ, ಮಾಧ್ಯಮದವರು ಮುಟ್ತಾ ಇಲ್ಲ. ಒಂದೇ ಇದನ್ನು ನನ್ನ ಎಲ್ಲ ವಿಜ್ಞಾನಿಯಾಗಿ ನಾನು ಸಲ್ಲಿಸಿರುವ ಸೇವೆಯ ನನ್ನ ಟೇಕ್ ಅನ್ನು ಬದಿಟ್ಟು ಹೇಳ್ತೀನಿ. ಒಂದೇ ಒಂದು ದಿನ ಈ ನಗರಕ್ಕೆ ಹಾಲು ಸಿಗದೆ ಹೋಗ್ಲಿ, ಒಂದು ದಿನ, ಒಂದು ವಾರ ಹಣ್ಣು ತರಕಾರಿ ಸಿಗದೆ ಹೋಗ್ಲಿ, 72 ಗಂಟೆ ಬೇಡ ನಾಗರಾಜ್ ಅವರೇ, 2 ಗಂಟೆಯಲ್ಲಿ ನಿಮ್ಮೆಲ್ಲ ವಿಚಾರಗಳು ಪರಿಹಾರ ಆಗ್ತವೆ. ನಾನು ಹೋಗಿದ್ದು, ನಾನು ಬಿ ಆರ್ ಪಾಟೀಲ್ ಕಾಳಪ್ಪ ಎಲ್ಲ ಹೋಗಿದ್ವಿ. ಆ ಒಂದು ಅಮೋಘ ರೈತರು, ಪಾಪ ಅವ್ರು ಹೇಳಂತದ್ದು ಮಾಧ್ಯಮದವ್ರು ಹೇಳ್ತಾರೆ, ನಾವು ಇಲ್ಲಿ 1 ವರ್ಷಗಳ ಕಾಲ ಚಳವಳಿ ಕೂತಿದ್ವಿ, ಆದ್ರೆ ಅಲ್ಲಿ ಬೆಳೆ ಬಿಟ್ಟಿಲ್ಲ, ನಿಮಗೆ ನಾವು ಮೋಸ ಮಾಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ಅಲ್ಲಿ ಬೆಳೆದು ಬಂದು ನಾವು ಊಟ ಆಗ್ತಿದ್ವಿ ಅಂತೇಳಿ. ಸ್ನೇಹಿತರೆ, ಈ ಸಮಾಜ ನಿಮ್ಮ ಜಾಗವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ನಾನು ಹೇಳಿದ್ರೆ ಉಲ್ಟ ಆಗ್ಬೇಕಾಗಿತ್ತು. 1 ವರ್ಷಗಳ ಕಾಲ ಗೋಧಿ ಅಕ್ಕಿ ಇಲ್ಲದೆ ಇದ್ದಲ್ಲಿ ಇಷ್ಟೊತ್ತಿಗೆ 3 ಕಾಯ್ದೆಗಳನ್ನ ಮೇಲ್ಪಟ್ಟ ಇದಾಗ್ತಿತ್ತು. ಆದ್ರೆ ನಾವು ಚಳವಳಿ ಮಾಡಿದ್ರು ಕೂಡ ಅಲ್ಲಿ ಊಟ ಕೊಡ್ತೀವಿ, ಹೋರಾಟ ಮಾಡಿದ್ರು ಕೂಡ ನಿಮ್ಗೆ
ಕೋವಿಡ್ ಸಂದರ್ಭದಲ್ಲಿ ಎಲ್ಲ ವಲಯಗಳು ಕಣ್ಮುಚ್ಚು ಕೂತಿದ್ವು, -7 -8 ಕೈಗಾರಿಕೆ ಆದ್ರೆ ನಿಮ್ಗೆ ಅರ್ಥ ಆಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂಮಿಯ ಬಳಕೆ ಆಗಿದೆ, %10 ಬಳಕೆ ಆಗಿದೆ. ಕೋವಿಡ್ ಬರಲಿ ಏನು ಬರಲಿ ನಾವು ದುಡಿಯಬೇಕು ಅಂತೇಳಿ ಈ ತ್ಯಾಗ ಈ ಬಲಿದಾನವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಈ ಸಮಾಜ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.